ನಮಸ್ಕಾರ ಸ್ನೇಹಿತರೆ, ನಮ್ಮ ಕ್ಷೇತ್ರ ದರ್ಶನದಲ್ಲಿ ನಾವಿವತ್ತು ಇನ್ನೊಂದು ಕ್ಷೇತ್ರಕ್ಕೆ ಬಂದಿದ್ದೀವಿ. ತುಂಬ ವಿಶೇಷವಾದಂಥ ಕ್ಷೇತ್ರ ಕೂಡ ಹೌದು. ಇಲ್ಲಿ ವಿಶೇಷ ಅಂತಂದರೆ ದುರ್ಗಾಪರಮೇಶ್ವರು ಲಿಂಗರೂಪಿಯಲ್ಲಿ ಇಲ್ಲಿ ನೆಲೆ ನಿಂತಹ ಕ್ಷೇತ್ರ ಇದು. ಕುಬ್ಜ ನದಿಯ ತೀರದಲ್ಲಿ ಬರುವಂಥ ಒಂದು ಕ್ಷೇತ್ರ ಕೂಡ ಹೌದು. ಸ್ನೇಹಿತರೆ, ಇದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಮಲಶಿಲೆ ಅನ್ನೋ ಒಂದು ಗ್ರಾಮದಲ್ಲಿ ಬರುವಂತಹ ಕ್ಷೇತ್ರ. ಈ ಕ್ಷೇತ್ರದ ಬಗ್ಗೆ ತುಂಬ ಇತಿಹಾಸ ಕೂಡ ಇದೆ, ಹಾಗೆಯೇ ಇಲ್ಲಿ ಒಂದು ಗುಹೆ ಸಹ ಇರುವಂಥದ್ದು ಸಹ ನಾವು ನೋಡ್ಬೋದು. ಇವತ್ತು ನಾವು ನಿಮಗೆ ಸಂಪೂರ್ಣವಾಗಿ ಈ ದೇವಿಯ ದರ್ಶನವನ್ನು ಮಾಡ್ತೀನಿ, ಹಾಗೆ ಈ ದೇವಸ್ಥಾನದ ದರ್ಶನವನ್ನು ಮಾಡಿಸ್ತೀನಿ, ಹಾಗೆಯೇ ಗುಹೆಯ ದರ್ಶನವನ್ನು ಸಹ ನಾವು ಮಾಡ್ಕೊಂಬರೋಣ. ಮೊದಲಿಗೆ ನಾವು ಒಳಗೆ ಹೋಗಿ ದೇವಿಯ ದರ್ಶನವನ್ನು ಮಾಡ್ಕೊಂಬರೋಣ. ಸ್ನೇಹಿತರೆ, ನಾವೀಗ ದೇವಸ್ಥಾನ ಒಳಗೆ ಬಂದಿದ್ದೇವೆ, ಹೋಗಿ ದೇವರ ದರ್ಶನವನ್ನು ಮಾಡೋಣ. ಯಾಕಂದರೆ ಗಂಟೆ ಈಗ 12:30 ಆಗಿದ್ದರಿಂದ ಮಹಾಮಂಗಳಾರತಿ ಸಿಗುತ್ತೆ. ನಿಮಗೆ ನಾನು ಮಹಾಮಂಗಳಾರತಿಯನ್ನು ಸಹ ತೋರಿಸ್ತೇನೆ. ಹಾಗೆ ನನ್ನ ಜೊತೆ ನಮ್ಮ ಅಣ್ಣ ಇದ್ದಾರೆ, ನಾವು ಸೇರಿ ಇವತ್ತು ಬಂದಿದ್ದು. ಇಲ್ಲಿ ಹೋಗಿ ದೇವರ ದರ್ಶನ ಮಾಡಿ ಇಲ್ಲಿಯ ನಿಮಗೆ ಇತಿಹಾಸವನ್ನು ಹಾಗೆ ಇಲ್ಲಿಯ ಪೂಜೆಯನ್ನೆಲ್ಲ ನಿಮ್ಗೆ ನಾನು ತೋರಿಸ್ತೀನಿ. ಫಸ್ಟಿಗೆ ಹೋಗಿ ತಾಯಿಯ ದರ್ಶನವನ್ನು ಮಾಡ್ಕೊಂಬರೋಣ. ಸ್ನೇಹಿತರೆ, ಹಾಗೆ ದೇವಸ್ಥಾನದ ಎದುರುಗಡೆ ಇಲ್ಲಿ ಸೀರೆ ಇಟ್ಟಿದ್ರು. ಈ ಸೀರೆ ಏನು ಅನ್ನೋದನ್ನ ಅವ್ರ ಹತ್ರ ಕೇಳ್ತೀನಿ. ಸರ್ ನಮಸ್ಕಾರ. ಸರ್, ಇದೊಂದು ಸೀರೆ ಅಂತ. ಸೀರೆ ಅಂದ್ರೆ ದೇವರಿಗೆ ಹರಕೆ ರೂಪದಲ್ಲಿ ಸೀರೆ ಬರುತ್ತೆ, ಭಕ್ತಾದಿ ಕೊಡುವಂತ. ಅದನ್ನ ರೇಟ್ ಕಡಿಮೆ ಮಾಡಿ ಭಕ್ತಾದಿಗಳ ಪ್ರಸಾದ ರೂಪದಲ್ಲಿ ಸೇಲ್ ಮಾಡುವಂತ. ಅದನ್ನ ದೇವರ ಪ್ರಸಾದ ಅಂತ ಮನೆಯಲ್ಲೆಲ್ಲ ಉಡ್ತಾರೆ. ಅಂದ್ರೆ ದೇವಿಗೆ ಅರ್ಪಿಸಿರುವಂತ ಸೀರೆ ಅಂತ, ದೇವರಿಗೆ ಅರ್ಪಿಸಿದ ಸೀರೆಗಳನ್ನ ಪ್ರಸಾದ ರೂಪದಲ್ಲಿ ಕಡಿಮೆ ಕ್ರಯ ಮಾಡಿ ಕೊಟ್ಬಿಡುತ್ತೆ. ಏನು ವ್ಯಾಪಾರ ಅಲ್ಲ, ಒಂದು ದೇವರಿಗೆ ಹರಕೆ ಬಂದದ್ದು ಒಂದು ಕಾಣಿಕೆ ರೂಪದಲ್ಲಿ ಭಕ್ತರಿಗೆ ಕೊಡುವಂತ. ಸರಿ ಸರಿ, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಇವತ್ತು ಈ ಕ್ಷೇತ್ರದ ಧರ್ಮದರ್ಶಿಗಳು ನಮ್ಮ ಜೊತೆ ಇದ್ದಾರೆ, ಹಾಗೆ ಅವ್ರ ಜೊತೆ ನಾವು ಮಾತಾಡಿ ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ನಾನು ತಿಳಿಸ್ತೇನೆ. ಸರ್ ನಮಸ್ತೆ. ಸರ್, ನಮಗೆ ಪ್ರತಿಯೊಂದು ಕ್ಷೇತ್ರ ಹೋದಾಗ ಅಲ್ಲಿ ಒಂದು ಇತಿಹಾಸ ಅಂತ ಇರುತ್ತೆ, ಹಾಗೆ ಒಂದು ದೇವರ ಮಹಿಮೆ ಅಂತ ಇರುತ್ತೆ. ನನಗೆ ಈ ಕ್ಷೇತ್ರದ ಬಗ್ಗೆ ಸ್ವಲ್ಪ ನೀವು ಮಾಹಿತಿ ಕೊಡಿ, ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಡಿ. ಆಯ್ತು. ನಾನು ಸಚ್ಚಿದಾನಂದ ಛಾತ್ರ, ಬ್ಯಾನಿಂಗ್ ಟ್ರಸ್ಟಿ. ಇವರು ಚಂದ್ರಶೇಖರ್ ಶೆಟ್ಟಿ ಟ್ರಸ್ಟಿಗಳು, ಮತ್ತೊಬ್ಬರು ಶ್ರೀನಿವಾಸ್ ಛಾತ್ರ, ಅವ್ರು ತೀರಿ ಹೋಗಿದ್ರು. ಅವ್ರು ಬದಲಿಗಿಂದ ಅಪಾಯಿಂಟ್ಮೆಂಟ್ ಆಗಿಲ್ಲ. ದೇವಿ ಸ್ವಯಂ ಉದ್ಭವ, ಯಾರು ಪ್ರತಿಷ್ಠೆ ಮಾಡಿದ್ದಲ್ಲ. ಕ್ಷೇತ್ರಾಯುಗದ ಮೇಲೆ ಕೃತಾಯುಗದಲ್ಲಿ ಟೆಂಪಲ್ ಉಂಟು. ದೇವಿ ಸ್ವಯಂ ಉದ್ಭವ, ವರ್ಷಕ್ಕೊಂದು ಬಾರಿ ಹೊಳೆ ನೀರು ಉಕ್ಕಿ ಬಂದು ದೇವಿಗೆ ಸ್ನಾನ ಮಾಡುವ ಒಂದು ಸಂಪ್ರದಾಯ. ಒಂದು ದಿವಸ ಈಶ್ವರ ಆಸ್ಥಾನದಲ್ಲಿ ಒಂದು ಭರತನಾಟ್ಯ ಕಾರ್ಯಕ್ರಮ ಏರ್ಪಾಟಾಗುತ್ತೆ. ಸ್ವರ್ಗದ ಎಲ್ಲ ಅಪ್ಸರಿಯರು ಬರ್ತಾರೆ. ಪಿಂಗಳದಲ್ಲಿ ಅಪ್ಪಳ ಅತಿ ಸುಂದರಿ, ಅತಿ ಅಹಂಕಾರಿ. ಅವಳು ಭರತನಾಟ್ಯ ಕಾರ್ಯಕ್ರಮ ಬರಲಿಲ್ಲ. ವಾಪಸ್ ಒಂದು ಈಶ್ವರನ ಸಿಟ್ಟು ಬರತ್ತೆ. ನಿನ್ನ ಮಾನ ಏನಂದ್ ಬೈತಾನೆ, ಮಾನ ಏನಂದ್ ಬದುಕು, ಅವಳಿಗೂ ಸಿಟ್ಟು ಬರತ್ತೆ. ಅವಳು ಈಶ್ವರನಿಗೆ ಬೈತಾಳೆ, ನಿನಗೆ ತಲೆಯಲ್ಲಿ ಒಂದು ಹುಡುಗಿ ಸೊಂಟದಲ್ಲಿ ಹಾವು, ಮೈ ತುಂಬ ಕೂತಿದ್ದ ಬಾಯಿ ಬಂದ ಬೈತಾಳೆ. ಪಾರ್ವತಿ ಸಿಟ್ಟು ಬಂದು ಗೂನ್ ಮೇಲಿಂದ ಕುಬ್ಜಿ ಆಗಿ ಭೂಲೋಕದಲ್ಲಿ ಹುಟ್ಟೊಂದು ಶಾಪ ಕೊಡ್ತಾಳೆ. ಶಾಪ ವಿಮೋಚನೆ ಇಲ್ವಾ ಕೇಳ್ತಾಳೆ. ದ್ವಾಪರಾಯುಗದಲ್ಲಿ ಕಂಚಿನ ಆಸ್ಥಾನದಲ್ಲಿ ಕಂದ ತೆಗಿತೀರ, ಕೃಷ್ಣ ಪರಮಾತ್ಮ ಬಂದು ನಿನ್ನ ಮುಟ್ಟದ ಕೂಡಲೇ ನಿನ್ನ ಗೂನ್ ಮೇಲೆ ಸತ್ತಾಗತ್ತೆ ನೋಡಿ. ಅಲ್ಲಿ ಮುಗಿಲಿಲ್ಲ, ಪಶ್ಚಿಮ ಘಾಟ ಹೋದಿಲ್ಲ, ನನ್ನ ಕುರಿತು ತಪಸ್ ಮಾಡ್ತಾ ಕುಬ್ಜಾ ನದಿಯಾಗಿ ಹೇಳ್ತಾಳೆ. ಇದೇ ನದಿ ಕುಬ್ಜಾ ನದಿ. ಶಿವರಾಕ್ಷ ನೋಡಿ, ರಾಕ್ಷಸ ಬ್ರಹ್ಮನಿಂದ ಹೊರ ತಗೊಳ್ತಾನೆ, ಯೋನಿ ಮುಖಾಂತರ ಹುಟ್ಟಿದ ಅಲ್ಲದೆ ನಂಗೆ ಮರಣ ಪ್ರಾಪ್ತಿ ಆಗಲಿ ನೋಡಿ. ಬ್ರಹ್ಮ ತತ್ವತ್ವ ಅಂತ ಆವಾಗ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ಸರ್ವ ಕಾಳಿ ಎಲ್ಲ ಶಕ್ತಿಯನ್ನು ಕೊಟ್ಟದ್ದು ವಾಪಸ್ ತಗೊಂಡು ಬ್ರಾಹ್ಮಿ ದುರ್ಗಾಪರಮೇಶ್ವರಿ ಆಗಿ ಅವನು ಸಂಹಾರ ಮಾಡಿ ಕಮಲತಿಯಲ್ಲಿ ಲಿಂಗರೂಪಿಣಿಯಾಗಿ ಇರ್ತಾಳೆ. ಇಡೀ ದೇಶದ ಜಗತ್ತಿನ ಜನ ಬರ್ತಾರೆ. ಯಾರು ಬಂದರು ಊಟ, ಯಕ್ಷಗಾನ ಸೇವೆ, ಆಟ ಎಲ್ಲದು, ಎಲ್ಲ ಜನರಿಗೂ ದೇವಿ ಒಳ್ಳೆ ಮಾಡಲಿ. ಹಾಗೆ ನಾನು ಕೇಳ್ಪಟ್ಟ ಮಟ್ಟಿಗೆ ಲಿಂಗರೂಪಿಯಾಗಿ ಒಂದು ಬ್ರಾಹ್ಮಿ ದುರ್ಗಾಪರಮೇಶ್ವರಿ ಇಲ್ಲೋದು ಇಲ್ಲಿ ಅಂತ ನನ್ನ ಒಂದು ಕೇಳ್ಪಟ್ಟೆ. ಅದ್ರ ಬಗ್ಗೆ ಸ್ವಲ್ಪ ಲಿಂಗರೂಪಿಣಿ ಅಂದ್ರೆ ಶಿವರಾಕ್ಷ ರಾಕ್ಷನ ಸಂಹಾರ ಮಾಡಕ್ಕೆ ದಿವಸ ದೇವಿ ಅವನು ಸಂಹಾರ ಮಾಡಿ ಲಿಂಗರೂಪಿಣಿ ಅದು. ಆ ಲಿಂಗರೂಪಿಗೆ ಎಲ್ಲದೂ ಪೂಜೆ ದಿನ. ಅದೇ ಅದಕ್ಕೆ ಅಭಿಷೇಕ, ಅದಕ್ಕೆ ಹಾಲ ಅಭಿಷೇಕ. ದೇವಸ್ಥಾನ ತೋರಿಸಿಕೊಟ್ಟ ಒಂದು ದನ, ಆ ದನ ಕಾಲ ಅಗಲ ಮಾಡಿ ಆ ಲಿಂಗದ ಮೇಲೆ ಹಾಲು ಇಡ್ತಾ ಉಂಟು. ಅದೇ ಲಿಂಗ ದೇವಸ್ಥಾನ ಎತ್ತನಳ್ಳಿ ತೋರಿಸಿಕೊಟ್ಟ ದನ. ಆ ದನ ಹಾಗಪ್ಪ ಇವತ್ತು ಜಾನುವಾರುಗಳು ನೀವು ಎಲ್ಲಿ ಬೇಕಾದ್ರೆ ನೋಡಿ, ದೇವಸ್ಥಾನ ಬದಿ ಎಲ್ಲರೂ ನಾಲ್ಕು ಇರ್ತಾವೆ. ನೀವೀಗ ನೋಡಿಬೇಕಾದ್ರೆ ಸರಿ, ಎಲ್ಲರೂ ಒಂದು ಬದಿ ಬಳ್ಕೊಂಡು ಇರ್ತಾವ. ಜಾನುವಾರದ ದೇವಸ್ಥಾನ ಆಸ್ತಿ ಹಾಗೆ ಹಾಗೇನು ದೂರ ದೂರ ಭಕ್ತಾದಿಗಳು ಬರ್ತಾರೆ. ಒಂದು ಪೂಜೆ ಸಮಯ ಹೇಳಿಬಿಡಿಬಿಟ್ರೆ, ಪೂಜೆ ಬೆಳಿಗ್ಗೆ ಫಸ್ಟ್ ಪೂಜೆ 8 ಗಂಟೆಗೆ, ಮಧ್ಯಾಹ್ನ 12 ವರೆಗೆ, ಸಾಯಂಕಾಲ 8 ಗಂಟೆ. ವಿಶೇಷ ಪೂಜೆ ಅಂತ ಬಿಟ್ರೆ ವಿಶೇಷ ನವರಾತ್ರಿಯಲ್ಲಿ ಸರ್ವ ಸೇವೆ, ಬೆಳ್ಳಿ ತೇರು, ರಂಗ ಪೂಜೆ, ಚಂಡಿಕ ಹೋಮ ಎಲ್ಲ ವಿಶೇಷ ಪೂಜೆ.
ಹಾಗೆ ವರ್ಷದಲ್ಲಿ ಜಾತ್ರೆ ಅಂತ ಏನಾದ್ರು ಜಾತ್ರೆ ಏಪ್ರಿಲ್ ನಲ್ಲಿ ಜಾತ್ರೆ ಮೂರು ಲಕ್ಷದ ಜಾತ್ರೆ ಮತ್ತೆ ನವರಾತ್ರಿಯಲ್ಲಿ ನವರಾತ್ರಿ ಪೂಜೆ ಅದೆಲ್ಲ ವಿಶೇಷ. ಯಾರು ಯಾರು ಬಂದ್ರು ಊಟ, ಬಡವ ಬರ್ಲಿ ದೊಡ್ಡವ ಬರ್ಲಿ ಎಲ್ಲಾರು ಬಂದ್ರು ದಿನ ಊಟ. ನೀವು ಊಟ ಮಾಡಿ ಬಂದ್ರೆ ಅದೇ ಊಟ ಎಲ್ಲರಿಗೂ ಊಟ, ಬಡವ ಬರ್ಲಿ ದೊಡ್ಡವ ಬರ್ಲಿ ಎಲ್ಲರಿಗೂ ಅದೇ ಊಟ. ಬಟ್ ಒಂದ್ಸರಿ ನಂಗೆ ಕರೆಕ್ಟ್ ಒಂದು ಅಡ್ರೆಸ್ ಹೇಳಿ ಬಿಡಿ ಬಟ್ರಿ, ಯಾಕಂದ್ರೆ ದೂರ ದೂರ ಬರೋರಿಗೆ ಒಂದು ಹೆಲ್ಪ್ ಆಗತ್ತೆ. ಅಡ್ರೆಸ್ ಕಾರ್ಡ್ ಕೊಡು. ಸರಿ, ನಾನು ಅಡ್ರೆಸ್ನ ನಿಮ್ಗೆ ಒಂದು ಕಾರ್ಡ್ ಇದೆ ಅದ್ರಲ್ಲಿ ನಾನು ತೋರಿಸ್ತೀನಿ. ಬಟ್ರೆ ತುಂಬಾ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ, ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ. ಸ್ನೇಹಿತರೆ, ಹಾಗೆ ಈ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ಮಾಡ್ತಿದ್ದಾರೆ. ನನ್ನಲ್ಲಿ ಕೇಳಿರೋ ಪ್ರಕಾರ ಸುಮಾರು 600-800 ಜನ ಪ್ರತಿದಿನ ಇಲ್ಲಿ ಊಟವನ್ನು ಮಾಡಿ ದೇವಿಯ ಪ್ರಸಾದನ ಸ್ವೀಕರಿಸುತ್ತಿದ್ದಾರೆ. ನೋಡೋಣ ಇಲ್ಲಿ ಊಟದ ವ್ಯವಸ್ಥೆಯಲ್ಲಿ ಹೇಗಿರೋದನ್ನು ಸಹ ನಿಮ್ಗೆ ನಾನು ತೋರಿಸ್ತೀನಿ. ಸ್ನೇಹಿತರೆ, ನಮ್ಮ ಜೊತೆ ಈ ಕ್ಷೇತ್ರಕ್ಕೆ ಬಂದಂತ ಹಲವಾರು ಭಕ್ತಾದಿಗಳಿದ್ದಾರೆ, ಅವರನ್ನು ಸಹ ಕೇಳುವ ಅವರ ಅನುಭವ ಹೇಗಿದೆ ಅಂತೇಳಿ ಸಹ ನಿಮ್ಗೆ ನಾನು ತಿಳಿಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ಪ್ರಮೋದ್ ಅಂತ. ಯಾವ ಊರಿಂದ ಬಂದಿದ್ದೀರಿ? ಮಂಗಳೂರಿಂದ ಬಂದಿದ್ದೀರಿ. ಇಲ್ಲಿಗೆ ಇದು ಮೊದಲ ಸಲ ಬರ್ತಿರೋದು? ಮೂರನೇ ಸತಿ ಬರೋದು. ಹೌದಾ? ಹೇಗೆ ಅನಿಸ್ತು? ನಮಗೆ ತುಂಬಾ ಖುಷಿ ಆಯ್ತು. ಆ ಗುಹೆ ಸಹ ನೋಡಿ ಬಂದ್ರ? ಗುಹೆ ಮೊದಲು ನೋಡಿದ್ವಿ, ಇವತ್ತೀಗ ನಮ್ಮ ಗ್ರೂಪ್ನವರು ಬಂದಿದ್ದಾರೆ, ಅವರೊಟ್ಟಿಗೆ ನಾವು ಈಗ ಹೋಗು ಅಂತ ಹೇಳಿದ್ದೇವೆ. ಫ್ಯಾಮಿಲಿ ಬಂದಿರೋದು? ಫ್ಯಾಮಿಲಿ ಅಲ್ಲ, ನಮ್ದು ಗ್ರೂಪ್ ಉಂಟು, ಒಂದು 30 ವಿಶ್ವಕರ್ಮ ಬಂಧುಗಳು ಮಂಗಳೂರಿಂದ. ಹೌದಾ? ಹೌದೌದು. ಅದ್ರ ನಾವು ಒಟ್ಟಿಗೆ ನಾವು ಕರ್ಕೊಂಡು ಬಂದಿದ್ದೀವಿ. ಹಾಗಾದ್ರೆ ನೀವೆಲ್ಲ ಎಷ್ಟು ಜನ ಬಂದಿದ್ದೀರಿ ಒಟ್ಟು? ನಾವೊಂದು 32 ಜನ ಬಂದಿದ್ದೀವಿ. ಹೌದು, ಅದು ಪ್ರತಿ ಸಲ ಬರ್ತೀರಾ ಅಂತ ಆಯ್ತು ನೀವು ಇಲ್ಲಿ? ಹೌದೌದು. ಸರಿ ಅಮ್ಮ, ನಿಮ್ಗೆ ಹೇಗೆ ಅನಿಸ್ತು? ನಿಮ್ಮ ಹೆಸರು ಹೇಳಿ ಮೊದಲು. ನನ್ನ ಹೆಸರು ಪ್ರತಿಭಾ ಅಂತ. ಮಂಗಳೂರಿಂದವೇ? ಮಂಗಳೂರಿನವರು. ಹೌದು, ಇದು ನಾನು ಇಲ್ಲಿಗೆ ಬರೋದು ಫಸ್ಟ್ ಟೈಮ್. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಹೌದಾ? ದೇವ ದರ್ಶನ ಮಾಡಿದ್ರಿ? ಹೌದೌದು. ಮಹಾಮಂಗಳಾರತಿ ನೋಡಿದ್ರಿ? ಹೇಗನ್ಸ್ತು? ಅದೇ ಫಸ್ಟ್ ಟೈಮ್ ಅಲ್ಲ, ಒಂದು ಇದು ಖುಷಿ ಆಯ್ತು ಅಲ್ವಾ. ಓಕೆ, ಸರಿ. ಮತ್ತೆ ದೇವರ ಮಹಾಪ್ರಸಾದ, ಅದು ಸಹ ಖುಷಿ ಆಯ್ತು. ಹೌದಾ? ಊಟ ಮಾಡಿದ್ರಿ? ಊಟ ಮಾಡಿ. ಊಟ ಊಟ ಇಲ್ಲಿ ಮಾತಾಡ್ಲಿಕ್ಕಿಲ್ಲ ಅಲ್ವಾ, ಮದುವೆ ಊಟದಾಗಿ ಒಂದು ನಾವು ಯಾವ್ದೊಂದು ಫಂಕ್ಷನ್ ಹೋದ್ರೆ. ಹೌದು. ಸರ್ ನಮಸ್ತೆ, ತಮ್ಮ ಹೆಸರು? ಸರ್ ನವೀನ್ ಅಂತೇಳಿ, ಮಂಗಳೂರಿಂದ. ನೀವು ಜೋಟಿ ಹೊಂಟಿ? ನಿಮಗೆ ಈಗ ಎರಡನೇ ಸಲ ಬರೋದು, ನಂಗೆ ಭಾರಿ ಖುಷಿ ಆಯ್ತು. ಊಟದ ವ್ಯವಸ್ಥೆ ಎಲ್ಲ ಭಾರಿ ಚೆನ್ನಾಗಿದೆ. ಸರಿ, ಖುಷಿ ಆಯ್ತು. ದೇವ ದರ್ಶನ ಮಾಡಿದ್ರೆ ಮಾಡಿ. ಥ್ಯಾಂಕ್ ಯು. ಎಲ್ಲರೇ ನಮಸ್ಕಾರ, ಥ್ಯಾಂಕ್ ಯು. ಸ್ನೇಹಿತರೆ, ಹಾಗೆ ಇನ್ನೊಬ್ರು ವಿಶೇಷ ವ್ಯಕ್ತಿ, ಒಂದು ತುಳು ಏನು ಚಲನಚಿತ್ರ ಇದೆಯೋ ಅದರಲ್ಲಿ ಒಂದು ಕಲಾವಿದೆ ಆಗಿರುವಂತವರು. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಸ್ನೇಹ ಎಂ ಅಂತ. ನಾನು ಮಂಗಳೂರಿನಿಂದ ಬಂದಿದ್ದೀನಿ. ನೀವು ಯಾವ ಫಿಲ್ಮಲ್ಲಿ ಆಕ್ಟ್ ಮಾಡಿದ್ರಿ ಮೊದಲು ಅದನ್ನ ಮಾತಾಡೋಣ? ನಾನು ಗಿರ್ಗಿಟ್. ಹೌದಾ? ಮತ್ತೆ ಈಗ ಒಂದು ಸಣ್ಣ ತಿಳಿ ಫಿಲ್ಮ್ ಅಲ್ಲಿದೆ. ಲಾಸ್ಟ್ ಟೈಮ್ ನಮಗೆ ಭೋಜನ ಜಾಮಿನ ಸಿಕ್ಕಿದ್ರು, ಅವ್ರು ಸಹ ನಮಗೆ ಒಂದು ಬೈಟ್ ಕೊಟ್ಟಿದ್ದಾರೆ. ಓಕೆ, ನಿಮ್ಗೆ ಹೇಗೆ ಅನಿಸ್ತು ದೇವಸ್ಥಾನ? ಅಥವಾ ನೀವು ಫಸ್ಟ್ ಟೈಮ್ ಬರ್ತಿರೋದಾ? ಇಲ್ಲ, ನಾನು ಎರಡು ಸಲ ಬಂದಿದ್ದೀರಿ. ಹೇಗೆ ಅನಿಸ್ತು? ಒಳ್ಳೆ. ನಿಮ್ಗೆ ಮೊದಲ ಅನುಭವ ಹೇಗಿತ್ತು?
ಮೊದಲಷ್ಟು ಗೊತ್ತಿರ್ಲಿಲ್ಲ, ಈಗ ಅಂದ್ರೆ ಬರುವಾಗ ಒಂದು ದೇವಸ್ಥಾನಕ್ಕೆ ಬರುವಾಗ ತುಂಬಾ ಖುಷಿ ಆಗ್ತದೆ. ದೇವರನ್ನು ನೋಡುವಾಗನೇ ಒಳ್ಳೇದು. ಹೌದಾ? ಒಳ್ಳೆಯದು. ಊಟ ಎಲ್ಲಿತ್ತು? ಊಟ ಒಳ್ಳೇದು. ನಿಮ್ಮ ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು ನಾವು, ಯಾಕಂದ್ರೆ ಕಲಾವಿದ್ರು. ಬೇರೆ ಯಾವ ಕ್ಷೇತ್ರ ಹೋಗಿ ಬಂದ್ರಿ ಇಲ್ಲಿಗೆ? ಫಸ್ಟ್ ಇದಕ್ಕೆ ಹೋದೆವು ನಾವು, ಉಚ್ಚಿಲ. ಉಚ್ಚಲಕ್ಕೆ ಹೋಗಿ? ಹಾ, ನೀವು ಹಾಗೆ ಬಂದು ಉಚ್ಚಲಕ್ಕೆ. ಮತ್ತೆ ಶಂಕರ ನಾರಾಯಣ ದೇವಸ್ಥಾನಕ್ಕೆ ಹೋದೆ. ಮತ್ತೆ ಕಡಿಯಲಿ ಮಹಿಷಮರ್ದಿನಿ ದೇವಸ್ಥಾನ. ಸರಿ, ಈಗ ಇರ್ಲಿ. ಇನ್ನು ಮುಂದೆ ಪ್ಲಾನ್ ಏನಾದ್ರು ಉಂಟಾ ಹೋಗೋದು? ಮುಂದೆ ಉಂಟು, ಉಂಟು. ಚಂಡಿಕಾ ದುರ್ಗಾ ಪರಮೇಶ್ವರ ಅಲ್ಲಿ ಹೋಗ್ಲಿಕ್ಕೆ ಉಂಟು. ಓಕೆ, ಆಗ್ಲಿ, ಮಂಗಳೂರು ಬಂದ ಸಿಗ್ತೀನಿ ನಿಮ್ಮ ನಾನು. ಥ್ಯಾಂಕ್ ಯು. ಹಾಗೆ ನಾನು ಜಸ್ಟ್ ಇಲ್ಲಿ ಮಾತಾಡ್ತಿರುವಾಗ ಇಲ್ಲಿಯ ಒಬ್ರು ಭದ್ರತಾ ಸಿಬ್ಬಂದಿಯವರು, ನಾನು ಕೇಳಿದಾಗ ಅವ್ರು ಹೇಳಿದ್ರು ಅವರು ಇಲ್ಲಿಯ ದೇವಿಯ ಬಗ್ಗೆ ಹಲವಾರು ಹಾಡನ್ನು ಕಟ್ಟಿ ಹಾಡುವಂಥದ್ದನ್ನ ಮಾಡ್ತಿದ್ದಾರೆ. ಹಾಗೆ ಅವ್ರನ್ನ ಸಹ ನಾನು ಮಾತಾಡ್ಸೋಣ ಅಂತೇಳಿ ಮಾತಾಡ್ತಿದ್ದೇನೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ. ಹಾ, ನಮ್ಮನೆ ಇಲ್ಲಿ ಮಂದಾರ್ತಿ ಹತ್ರ, ಎಡಾಡಿ ಮತ್ತೆಡಿ ಅಂತ. ಹಾ ಹಾ. ನಾನು ಇಲ್ಲಿ ತುಂಬಾ ಬಂದು 10 ವರ್ಷ ಹತ್ರ ಆಯ್ತು, ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆ ದೇವಿಯ ಸ್ಥಳದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ ಅನ್ನುವಂತಹ ಭಾವನೆಯಿಂದ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದಹಾಗೆ ನಂಗೆ ಒಂದು ಸ್ವಲ್ಪ ಹಾಡುವ ಹುಚ್ಚು ಇದೆ. ಇಲ್ಲಿಗೆ ದೇವಿ ಬಗ್ಗೆ ಎಲ್ಲ ಹಾಡಿದ್ದೆಲ್ಲ ಇದೆ. ಹಾಗೆ ಹಾಕಿದ್ದೀರಾ ಯೂಟ್ಯೂಬ್ ನಲ್ಲಿ? ಮಂಜುನಾಥ್ ಮಗುವೀರ ಅಂತ ನಂದೇ ಚಾನಲ್ ಹಾಕಿದ್ದೀನಿ. ಅದರಲ್ಲೆಲ್ಲ ತುಂಬಾ ಹಾಡುಗಳನ್ನ ಹಾಕಿದ್ದೀನಿ, ಬೇರೆ ಬೇರೆ ಜಾನಪದ ಚಿತ್ರಗೀತೆಗಳನ್ನ ಅದನ್ನ ರಿಮೇಕ್ ಮಾಡಿ ದೇವರಿಗೆ ನಮ್ಮ ದೇವಿಗೆ ಕನ್ವರ್ಟ್ ಮಾಡಿ ಎಲ್ಲ ಹಾಡಿದ್ದೆಲ್ಲ ನಂದಿದೆ. ನನಗೆ ಚಾನ್ಸ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇಷ್ಟು ಜನ ಇಲ್ಲಿಗೆ ಬರ್ತಾರೆ, ಇಲ್ಲಿ ತುಂಬ 10 ವರ್ಷದಿಂದ ಇಲ್ಲಿನ ಅನ್ನದ ಋಣವನ್ನು ನನ್ನ ಮೇಲಿದೆ. ಹಾಗಾಗಿ ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಒಂದು ಒಂದು 2 ತುಣುಕು ಹಾಡು ಹೇಳಿದ್ದೆ. ಒಂದು ಬಾರಿ ಬಂದು ನೋಡು ಮರೆಯದು ಜೀವ, ಕಮಲ ಶಿಲೆಯ ದರ್ಶನವೇ ದಿವ್ಯ ಅನುಭವ, ಕಮಲ ಶಿಲೆಯ ದರ್ಶನವೇ ದಿವ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಕಮಲ ಶಿಲೆಯ ದರ್ಶನವೇ ದಿವ್ಯ ಅನುಭವ, ಕಮಲ ಶಿಲೆಯ ದರ್ಶನವೇ ದಿವ್ಯ ಅನುಭವ. ಮತ್ತೆ ಬನ್ನಿ ಕಮಲ ಶಿಲೆಗೆ ಅಂತ ಹೇಳ್ತಾ. ತುಂಬ ಚೆನ್ನಾಗಿದೆ ವಾಯ್ಸ್ ನಿಮ್ದು, ನಿಮ್ಗೆ ಒಳ್ಳೇದಾಗ್ಲಿ, ಚಾನ್ಸ್ ಸಿಗತ್ತೆ, ಸ್ವಲ್ಪ ಟ್ರೈ ಮಾಡಿ ಇನ್ನು ಆಗ್ಲಿ. ಇವರ ಚಾನಲ್ ಇದೆ ಅಂತೇಳಿ ಮಂಜುನಾಥ ಮಗವೀರ, ಮಂಜುನಾಥ ಮಗವೀರ ಅಂತ ಹೇಳಿ ಇವರ ಚಾನಲ್ ಹೆಸರು. ಹಾಗೆ ನೋಡಿ ಇವರ ಹಲವಾರು ಪದ್ಯಗಳನ್ನೆಲ್ಲ ಅದರಲ್ಲಿ ಹೇಳಿದಾರೆ, ಭಜನೆಗಳನ್ನು ಅದನ್ನು ಸಹ ನೀವು ನೋಡಿ. ಸರ್ ನಿಮ್ಗೆ ಒಳ್ಳೇದಾಗಲಿ, ನಮಸ್ಕಾರ. ನಮಸ್ಕಾರ.